ಕನ್ವರ್ ಅಂತ ಮನ್ಸಾನೋ ಅಲ್ಲ ಅಂತ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ನಿನಗೆ ನೀನು ಏನ ತಿಳ್ಕೊಂಡು ಮಾತಾಡ ಹೌದಪ್ಪ ಹೌದು ಊರವರೆಲ್ಲ ಅದೇ ಹೇಳ್ತವ್ರೆ ಕೇಳಿ ಕೇಳಿ ನನ್ನ ಕಿವಿ ತೂತ್ ಬಿದ್ದೋಗದೆ ಕಿವಿ ತೂತ್ ಬಿಡೋದ್ ಬದಲು ಆ ಬಾಯಿ ಆದ್ರೂ ಬಿದ್ದೋಗಿದ್ರೆ ಹೊಸ ನೆಮ್ಮದಿಯಾಗಿರೋವೆ ನೋಡು ನಂಜುಂಡ ಎಲ್ಲಿ ನೋಡ್ಲಿ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಏ ಸಾಕ್ ಸುಮ್ಮನಿರಮ್ಮೆ ನೀನ್ ತವ ಮಾತಾಡಕ್ ನಂಗೇನ್ ಮರವಾದೆ ಅಲ್ವಾ ಅಂತ ಗಳು ಗಳಿಗೂ ಕುಯ್ದಿದ್ನೆ ಕುಯ್ತಾ ಇರ್ಬೇಡ ಕೇಳ್ ಕೇಳ್ ಬೇಜಾರಾಗದೆ ಅದ್ ಬಿಡು ಅಲ್ಲ ಒಬ್ಬ ಮನುಷ್ಯಂಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಏಯ್ ಕುಳ್ಮುಟೆ ಯಾರಿಗೆ ಹೇಳ್ತಾ ಇದ್ಯಾ ಮತ್ತಿನ್ನೇನು ಎಷ್ಟು ಸಾರಿ ಸಾರಿ ಕೇಳಿರು ಕೊಪ್ತರು ಸಾರು ನಿನ್ಗೆ ಹೇಳ್ತಾ ಇದ್ದೀನಿ ನಾನೇ ಮೇಲ್ ಬಿದ್ದು ಮಾತಾಡಿಸ್ತಾ ಇದ್ದೀನಿ ಅಂತ ಜಂಬನಾ ನೀನು ನನ್ ತವ ಸಾರಿ ಕೇಳ್ದ ಎಲ್ಲೇ ಕಂಡಿದ್ಯಾ ಜ್ಞಾನವಾ ಯಾವಾಗ ಕೇಳ್ದ ಮತ್ತಿನ್ನೇನು ನಾನ್ ಸಾರಿ ಅಂತ ಬರ್ದ್ಬಿಟ್ ನಿನ್ ಅಂಗಿಲಿಟ್ರೆ ಕ್ಷಮಿಸೋ ಮನ್ಸೇ ಇಲ್ವಾ ನಿಂಗೆ ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಮ್ಗೆ ನಿಮಗೆ ಯಗದ್ ಬಾರ್ಸೆ ಬಿಡ್ತೀನಿ ಯಜ್ಞ ತರ ಕಾಲ್ ಕಾಲ್ ಸಿಗದ್ ಬಿಟ್ಬಿಟ್ಟ ಎಲ್ಲ ನಮ್ಮ ಮೂಲೆಯಲ್ಲಿ ಇರಕ್ ಆಗ್ತಿಲ್ವಾ ಯಾರಿಗೆ ಯಜ್ಞ ಅಂತಿದ್ಯಾ ನಿನಗೇನೆ ಹೇ ಇದು ಯಜ್ಞ ಅಲ್ಲ ತಾರಿ ಗಟ್ಟ ಬರೋ ಪೆಕ್ಕಿದ್ದಂಗೆ ಅದ್ ಯಾವ ಅಪ್ಸಕ್ನ ಬಂತೋ ಏನೋ ನೋಡೋ ಹೂ ಈ ಮಕ್ವ ನೋಡಕ್ಕಾಯ್ತದ ಯಪ್ಪ ವಾಂತಿ ಬತ್ತದ್ ನನ್ಗಂತುವೆ ಅಮೆ ಈಗ್ಲೇ ಹೇಳ್ತಾವನೆ ನಾನು ಹೊರಗಡೆಗೆ ಹೋಗಕಂಟ ಯಾವ್ದಾನ ಮೂಲೆಯಲ್ಲಿ ಬಿದ್ಕಂತ ಸಾಯಿ ನೋಡು ನಂಜುಂಡ ಬಿದ್ದಿರು ಗಿದ್ದಿರು ಅಂದ್ರೆ ಸರಿ ಇರಕ್ಕಿಲ್ಲ ಇಲ್ಲಾಂದ್ರೆ ಏನ್ ಮಾಡ್ಬಿಡ್ತಿರೋ ಚಾಮುಂಡೇಶ್ವರಿ ಯಾವ ತರ ತಾಳ್ತಿರೋ ಯಾಕೆ ಸುಮ್ಕೆ ಮಾತು ತಗೋಂಗೆ ಅಲ್ಲ ಈ ಕುಳ್ಮೂಟೆಗೆ ಅಂಗಿ ಕೊಡುವಂತ ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಏನಾರ ರಾಜಿ ಆಗಕ್ಕೆ ಏನಾರ ಹಿಂಗ್ ಮಾಡ್ತಾವಳ ನಮ್ಮ ಉಸರಲ್ಲಿ ನಾವಿರನ ಯಾವ್ದಿದು ಚೀಟಿ ದಿನ್ಸಿ ಸಾಮಾನ್ದ ನಿನ್ನೆ ಎಲ್ಲ ಆರ್ಡರ್ ಕ್ಲಿಯರ್ ಮಾಡಿದ್ನಲ್ಲ ಈ ಸರ್ಕ್ನಾಗ ಹೆಂಗ್ ಬಂತು ನಮ್ಮನೇಲಿ ಯಾವಪ್ಪ ಆಡೋ ಈಗ್ಲು ಹಿಂಗ್ ಈಚಿಗೆ ಬಿಟ್ಟು ಹೋಗವೆ ನಮಗೆ ಯಾಕೆ ಬೇಕಿದ್ ಮನ್ಸಿಲ್ದ ಏನಲ್ಲ ನಂಗೇನ್ ಓದಕ್ ಬತ್ತದೆ ಗೊತ್ತಿಲ್ದಿರ ಹಂಗ ಮಾಡ್ಬಿಟ್ಟೆ ಇವತ್ತು ಅಂಗಡಿ ತವ ಒಬ್ಬ ಅದೇ ತರ ಬರ್ದಿದ್ದ
ನೀನ್ ಬರ್ದಿದ್ಕುವೆ ಅದ್ಕುವೆ ಎರಡು ಹೋಲಿಕೆ ಆಯ್ತಿತ್ತು. ರಾಜೀವ್ ಅಂತವ ಹೋಗ್ಬಿಟ್ಟು ಹಂಗಂದ್ರೆ ಏನ್ಲ ಅಂತ ಕೇಳ್ದೆ. ಅದಕ್ಕೆ ಅವಾಗ ಅವನು ಹೇಳ್ದ, ಹಂಗಂದ್ರೆ ಇಂಗ್ಲೀಷ್ ಅಲ್ಲಿ ಸಮಸ್ಬಿಡು ಅಂತ ಅರ್ಥ ಅಂತ. ಅವಾಗ್ಲೇ ನನಗೂ ಗೊತ್ತಾಗಿತ್ತು. ದಿಸಕ್ಕೆ 100 ಸತಿ ನನಗೆ ಓದಕ್ಕೆ ಬರೆಯಕ್ಕೆ ಬರಕ್ಕಿಲ್ಲ ಅಂತ ಬಡ್ಕತಾ ಇರ್ತೀಯ, ಅದನ್ನ ಬರಿಬೇಕಾದ್ರೆ ಗೊತ್ತಾಗ್ಲಿಲ್ವೇನೋ ನಾನು ಹೆಬ್ಬೆಟ್ಟು ಅಂತ. ಏನೋ ಮರ್ತ್ಬಿಟ್ಟಾಗ ಬರ್ದಿಟ್ಟಿದ್ದೆ, ಪುನಃ ಸಾರಿ ಕೇಳ್ತಾ ಇದ್ದೀನಿ, ನನ್ನಿಂದ ತಪ್ಪಾಗದೆ, ಕ್ಷಮಿಸು. ಹೋಗ್ಲಿ ಬಿಡು, ಅದ್ರಾಗ ನಂದು ತಪ್ಪೈತೆ, ಏನ್ ಮಾಡಕ್ಕಾಯ್ತದೆ? ನಿನ್ ಜಾಗದಲ್ಲಿ ಇದ್ದಿದ್ರೆ ನಾನು ಹಂಗೆ ಮಾಡ್ತಿದ್ನೇನು. ಅವತ್ತು ನಿಂಗೆ ದುಡ್ಕಿ ಹೊಡೆದ್ಬಿಟ್ಟೆ. ಶಾನೆ ನೋವಾಯ್ತಾ? ಹೋಗ್ಲಿ ಬಿಡು, ನಿನ್ ಅಂಜುಂಡಂಗೆ ಅವೆಲ್ಲ ಅಂಟಕ್ಕಿಲ್ಲ. ಆದ್ರೂ ಒಂದ್ ಹೆಣ್ಣು ಹುಡುಗಿ ಕೈಲಿ ಒಡಸ್ಕಣ್ಣಲ್ಲ ಅಂತ ಒಸಿ ಮನ್ಸಿಗೆ ನೋಯ್ತಾ. ತಪ್ಪಾಯ್ತು ಅಂದ್ರೆ ತಾನೆ ಪದೇ ಪದೇ ಅದನ್ನೇ ಹೇಳ್ಬೇಡ, ಇಲ್ಲಿಗೆ ಬಿಟ್ಬಿಡು. ಸರಿ ಬಿಟ್ಬಿಡ್ತೀನಿ, ಆದ್ರೆ ಹಂಗೆ ನಾನೇನೋ ಒಂದು ಕೇಳ್ತೀನಿ, ಕೊಡ್ತೀಯಾ? ಮೊದಲು ಅದೇನು ಅಂತ ಹೇಳು. ಹಂಗೆಲ್ಲ ಹಂಗೆ ಹೇಳಕ್ಕಾಯ್ತದೆ? ನೀನು ಹ್ಞೂ ಕೊಡ್ತೀನಿ ಅಂದ್ರೆ ಮಾತ್ರ ಹೇಳ್ತೀನಿ. ಮನೆಯಲ್ಲಿ ಯಾರಿಲ್ಲ ಅಂತ ಏನಾರ? ಚಿಚೆ, ಇವನಂತ ವ್ಯಕ್ತಿ ಅಲ್ಲ. ಸರಿ ಅದೇನ್ ಹೇಳು. ಏನಿಲ್ಲ, ಹೊಟ್ಟೆ ಸಾನೆ ಹಸಿತಾದೆ, ಊಟಕ್ಕೆ ಹಾಕು ಅಂತ ಕೇಳ್ತಿದ್ದೆ. ಏನಪ್ಪ ಇದು? ಸರ್ಗೆ ನಾನು ಏನ್ ಕೊಟ್ರು ಇಷ್ಟ ಆಗ್ತಿರ್ಲಿಲ್ಲ, ಈಗ ನೋಡಿದ್ರೆ ಹಿಂಗ್ ಕೇಳ್ತಾ ಇದ್ಯಾ? ಅದು ಆಗ ಈಗಲ್ಲ. ಅಂದ್ರೆ? ಅಂದ್ರೆ ಇವತ್ತು ಅತ್ಕೆಮ್ಮ ಇಲ್ಲ, ನನಗೆ ಹಸು ತಡೆಯಕ್ಕೆ ಹಾಕಿಲ್ಲ, ಹೊಟ್ಟೆಲಿ ಇಲಿಗಳು ಗುಡುಗುಡುಗುಡು ಅಂತ ಓಡಾಡ್ತಾವೆ, ಊಟಕ್ಕೆ ಕೊಡ್ತೀಯನೋ ಅಂತ. ಸರಿ ಮೊದ್ಲೋಗಿ ನಿನ್ ಮುಖ ತೊಳ್ಕೊಂಬಾ, ಕೊಡ್ತೀನಿ. ಆಳದ್ ಒಂದೊಂದ್ಸತಿ ನಮ್ ನಿಯತ್ತೆ ನಿಲ್ಲಕ್ಕಿಲ್ಲ ಅಂತದೆ. ಕುಳ್ಮುಟ್ಟೆ ಸಂದಾಗೆ ಅವಳ ಅಲ್ಲಿ ನೋಡು, ಟೈಮ್ ಆಗ್ತಾ ಆಗ್ತಾ ಚಂದ್ರ ಕೆಳಗ್ ಬರ್ತಿದ್ರೆ ನೋಡೋದಿಕ್ ಎಷ್ಟು ಸುಂದರವಾಗಿ ಕಾಣಿಸ್ತಿದ ಅಲ್ವಾ? ಚಂದ್ರ ನನಗೋಸ್ಕರ ಅಂತ ಹುಡುಗಿ ರೂಪದಲ್ಲಿ ಬಂದು ಸೀರೆ ಉಟ್ಕೊಂಡು ನನ್ನ ಪಕ್ಕದಲ್ಲೇ ಕೂತಿರ್ಬೇಕಾದ್ರೆ ನಾನೇ ಯಾಕೆ ಬೇರೆ ಚಂದ್ರ ನೋಡ್ಲಿ? ರಾಜೀವ, ಈ ಹೋಗ್ಲಿಕ್ಕೆ ಯಾಕೋ ಅತಿ ಆಯ್ತು ಅಂತ ನಿಂಗೆ ಅನ್ನಿಸ್ತಿಲ್ವಾ? ನಿಮ್ ಹುಡುಗಿ ಪ್ರಾಬ್ಲಮ್ ಏನ್ ಗೊತ್ತಾ? ಏನು? ನಿಜ ಹೇಳಿದ್ರೆ ನಂಬಲ್ಲ, ಸುಳ್ಳು ಹೇಳಿದ್ರೆ ಸಹಿಸ್ಕೊಳ. ಅಂದ್ರೆ ನೀನ್ ಇವಾಗ ಹೇಳಿದ್ ನಿಜಾನ ಸುಳ್ಳ? ಹಲೋ, ನಮ್ಮಂತ ಹುಡುಗರು ಸುಳ್ಳು ಹೇಳಲ್ಲಮ್ಮ, ಅವ್ರಂತಿ ಹೇಗೆ ಇದ್ರು ಅವ್ರಿಗೆ ಇಷ್ಟ ಆಗ್ತಾರೆ. ಹೌದಾ? ಹಾಗಾದ್ರೆ ನನ್ನ ಹತ್ರ ಮಾತಾಡ್ಬೇಡ. ರಮ್ಯಾ, ಸುಮ್ನೆ ತಮಾಷೆ ಮಾಡ್ದೆ, ಕೋಪ ಮಾಡ್ಕೋಬೇಡ. ಯಾವತ್ತೇ ಇದ್ರು ನೀನು ನನ್ನ ಪಾಲ್ಗೆ ಬೆಳೆದಿಂಗಳ ಚಂದ್ರನೇ. ಹೌದೌದು, ಮದ್ವೆ ಆದ ದಿವಸದಿಂದನು ಇಂಥ ಮಾತುಗಳು ಕೇಳ್ಕೊಂಡೇ ಕಾಲ ಕಲಿಯೋದಾಗೋಗಿದೆ. ಎಲ್ಲದಕ್ಕೂ ಟೈಮ್ ಅನ್ನೋದು ಬರ್ಬೇಕು. ಇವತ್ತು ನಾವು ಮಾಡಿರೋ ಪ್ಲಾನ್ ಪ್ರಕಾರ ಎಲ್ಲ ಸಕ್ಸಸ್ ಆಗಿ ರಕ್ಷಿತಾ ನಂಜುಂಡ ಒಂದಾದ್ರೆ ಆಮೇಲಿದೆ. ಆಮೇಲೆ ಏನು? ಏನು ಅಂದ್ರೆ ನಾವ್ ಇಷ್ಟಿನ ಕಾಯ್ತಿದ್ದ ದಿನ ನಮಗೂ ಬರುತ್ತೆ. ಹೋಗು ರಾಜೀವ. ಓ, ನಮ್ ಡಾರ್ಲಿಂಗ್ ನಾಚ್ಕೋತಿದ್ದಾರೆ. ನಾಚಿಕೆ ಎಲ್ಲ ಈಗ್ಲೇ ಖರ್ಚು ಮಾಡ್ಬಿಡ, ಆ ದಿನಕ್ಕೂ ಸ್ವಲ್ಪ ಸೇವ್ ಮಾಡಿಟ್ಕೋ. ರಾಜೀವ, ನಿನ್ ಜೊತೆಯಲ್ಲಿರೋ ಪ್ರತಿ ದಿನಾನು ನನ್ಗೆ ಹೊಸ್ತಾಗೆ ಇರುತ್ತೆ. ಮೊದ್ಲು ಹಾಗೆ ರಮ್ಯಾ, ಒಂದ್ 3 ದಿನ ಕಳೆದ್ಮೇಲೆ ನಾಚಿಕೆ ಎಲ್ಲ ಕಡಿಮೆ ಆಗುತ್ತೆ. ಹೋಗೋ ರಾಜೀವ, ಬರ್ತಾ ಬರ್ತಾ ನೀನ್ ತುಂಬಾ ಪೋಲಿ ಆಗ್ತಿದ್ಯಾ, ಆದ್ರೂ ಆ ದಿನ ನಾಳೆನೆ ಯಾಕೆ ಆಗ್ಬಾರ್ದು ಅಂತ ಅನ್ನಿಸ್ತದೆ. ಅವಾ ಮೇಡಮ್ ಅವ್ರು ತುಂಬಾ ಅರ್ಜೆಂಟ್ ಇದಾರೆ ಅನ್ಸುತ್ತೆ. ಅಂದ್ರೆ ನಿನಗಿಲ್ವಾ? ರಾಜೀವ, ನಾನು ಹೇಳಿದ್ದು ನಾಳೆ ಆದ್ರೆ ಅಂತ, ಇವತ್ತಲ್ಲ. ಆದ್ರೂ ಅಲ್ಲಿವರೆಗೂ ಒಂದು ಹಗ್ಗು ಕಿಸ್ಸು ಏನಾದ್ರು ಸಿಗುತ್ತೇನೋ ಅಂತ. ರಾಜೀವ, ಈ ದೇವಸ್ಥಾನ ಅನ್ನೋದು ನೆನ್ಪಿರ್ಲಿ. ಇರ್ಲಿ, ಆದ್ರೆ ಏನು?
ರಾಜೀವ, ಇದು ದೇವಸ್ಥಾನ, ಇಲ್ಲಿದೆಲ್ಲ ಮಾಡೋದು ತಪ್ಪು, ಬಿಡು. ನಾನು ನೀನ್ ಕೇಳಿದಾಗ್ಲೆಲ್ಲ ನಾನ್ ಕೊಡ್ಬೇಕು, ನನಗಿಷ್ಟ ಆದಾಗ ನಾನ್ ಕೊಡೋದ್ ಬೇಡವಾ? ಪೆಟ್ರೋಲ್ ಫಿಲ್ಸ್ ಅವ್ರ ಯಾರ್ ಫಿಲ್ಸ್ ಅವ್ರಪ್ಪ? ಆ ಮಾತನ್ನ ನನ್ನೇ ಕೇಳ್ತೀಯ? ಮಾಡೋದೆಲ್ಲ ಮಾಡಿ ಮಳ್ಳಿಯಾಗಿ ನಿಂತವಲ್ಲ, ನೀನ್ ಪೆಟ್ರೋಲ್ ಅಂತ ಕೇಳು. ಕಣ್ಣ ಪುಟ್ಟ ಇಲ್ಲಿ ಎದುರ್ಕೊಳಕ್ಕೆ ಯಾರು ಇಲ್ಲ. ನೀನು ಇಷ್ಟ ದಿನ ಏನ್ ಅವಮಾನ ಮಾಡಿದ್ರು, ಅಲ್ಲ ಕಡ್ಕೊಂಡು ಸಹಿಸ್ಕೊಂಡಿದ್ರು, ಯಾಕಂದ್ರೆ ಅದಕ್ಕೆ ಕಾರಣ ಮಟ್ಟಪ್ಪ ಹೋದ್ರೆ ಅಂತ ಹೊತ್ತಿಗೆ ಮುಂದೆ ಪ್ರಾಣ ನಿಂತಿಗೆ ಕುಂಟಿಲ್ಲ. ನಿನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ಸುದ್ದಿ ಬಿಡಕ್ಕಿಲ್ಲ. ಹೇಳ್ತ ಅವನೆ ತಪ್ಪು ಮಾಡಿರೋದು ನೀನೇ. ಶಂಸಕ್ಕಾಗ್ದಿರೋ ಅಂತ ತಪ್ಪು ಮಾಡ್ಬಿಟ್ಟಲ್ಲೇ ನಮ್ಮ ಅಜ್ಜಮ್ಮನ ಕಾಲಿ ಬಿದ್ದು ಮಾಡಿರೋ ತಪ್ಪಕ್ಕೆ ಕ್ಷಮೆ ಕೇಳಿದ್ರೆ ನಿನಗೆ ಬದುಕೊಂದು ದಾರಿ ಐತೆ. ಕಾಮಾಕ್ಷಿ, ನೀನ್ ದೇವಸ್ಥಾನದಿಂದ ಬಂದಾಗ್ಲಿಂದ ಅನ್ನ ನೀರು ಬಿಟ್ಟು ಹೀಗೆ ಕೂತಿದೆಯಲ್ಲ, ಏನೋ ಆಗಿದ್ದಾಗೋಯ್ತು. ಮೊದಲು ಒಂದು ಊಟ ಮಾಡು, ತಗೋ. ಅಲ್ಲಷ್ಟೆಲ್ಲ ಅವಮಾನ ಆದ್ರು ಅದನ್ನೆಲ್ಲ ಬರ್ತಿ ಹೆಂಗಯ್ಯ ಅನ್ನ ತಿನ್ಲಿ. ನನ್ ಸಂಕಟ ನೋವು ನಿನ್ಗೊಂಚೂರು ಅರ್ಥ ಆಗಕ್ಕಿಲ್ವಾ? ಮುಂದೆ ಅವಮಾನ ಮಾಡಿದ್ರೆ ಎಷ್ಟು ನೋವಾಯ್ತದೆ, ಪಾಪ ಬರ್ತದೆ ಅನ್ನೋದು ಈಗಲಾದ್ರೂ ನಿಂಗೆ ಅರ್ಥ ಆಯ್ತಲ್ಲ. ಹೀಗೆ ನಿನ್ನಿಂದ ಅವಮಾನ ಆದವ್ರಿಗೆ ಹಿಂಗೆ ನೋವಾಯ್ತದೆ, ಪಾಪ ಬರ್ತದೆ ಅನ್ನೋದನ್ನ ಮರಿಬೇಡ. ಅಷ್ಟು ಜನರ ಮುಂದೆ ನಿನ್ನ ಅಳಿಯನಿಗೆ ನೀನು ಅವಮಾನ ಮಾಡಿದೆಲ್ಲ, ಅವನಿಗೂ ಇಷ್ಟೇ ನೋವಾಗಿರ್ತದೆ, ಕೋಪ ಬಂದಿರ್ತದೆ ಅಂತ ನಿಂಗಿದೆಲ್ಲ ಅರ್ಥ ಆಗಾಕಿಲ್ವಾ? ಕಾಮಾಕ್ಷಿ, ಹಿಂಗಾಯ್ತಲ್ಲ ಅಂತ ನೀನು ಮನಸ್ಸು ಕೆಡಿಸ್ಕೊಂಡ್ರೆ ನಿನ್ನ ಆರೋಗ್ಯನೇ ಹಾಳಾಗೋದು. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು. ಹಿಂಗಯ್ಯ ಮರ್ತು ಬಿಡ್ಲಿ, ಅಲ್ಲಷ್ಟು ಜನದ ಮುಂದೆ ನನ್ಗೆ ಅನ್ಬಾರ್ದೆಲ್ಲ ಅಂದ್ಬಿಟ್ಟು ನನ್ ಮಾನ ಮರ್ಯಾದಿ ಎಲ್ಲ ಜನಗಳ ಮುಂದೆಲ್ಲ ಕಳೆದ್ಬಿಟ್ಟ. ಅದು ಸಾಲದು ಅಂತ ನನ್ ಮಗಳು ನನ್ನ ನೋಡಿದ್ರು ನನ್ನ ಅಸಹ್ಯ ಪಟ್ಕೊಂಡು ಹೋಗೋಂಗ್ ಮಾಡ್ಬಿಟ್ನಲ್ಲ, ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ಕಾಮಾಕ್ಷಿ, ಇನ್ನೋ ಯಾಕೆ ಅವಳನ್ನ ನನ್ನ ಮಗಳು ಅಂತೀಯ? ಯಾವತ್ತವಳು ಮದುವೆ ಆಗೋಯ್ತೋ ಅವತ್ತಿಂದ ಆ ಮಗಿ ಆ ಅಟ್ಟಿ ಮಗಳಾದ್ಲು. ಕಷ್ಟನೂ ಸುಖನೂ ಅವಳು ಅಲ್ಲಿ ಬದುಕ್ತಾವಳು. ಅವಳ ಬದುಕನ್ನ ನೋಡಿ ನೀನ್ ಸಂತೋಷ ಪಡಬೇಕೆ ಹೊರತು ಪಾಪ ಮಾಡ್ಕೋಬಾರ್ದು. ರಾಜೀವ, ನೀವ್ ಎಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡ್ಕಾಡ್ತಿದ್ದೆ, ಬನ್ನಿ ಅಲ್ಲೇ ಕುತ್ಕೊಳ್ಳೋಣ. ಇಲ್ಲೇ ಇದ್ರಿ, ಎಲ್ರು ಅಲ್ಲಿ ಒಟ್ಟಿಗೆ ಕುತ್ಕೊಳ್ಳಿ, ಬನ್ರಿ. ಸರಿ ರಮ್ಯಾ, ಬಾಮ ಬಾ ನಡಿ ಬನ್ನಿ. ನಾವ್ ಪಾತಾಳಕ್ ಹೋದ್ರು ಅಲ್ಗೂ ಬಂದು ಡಿಸ್ಟರ್ಬ್ ಮಾಡ್ತಾಳಿ ಮಹಾತಾಯಿ. ಯೋ, ನಿನ್ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳು, ನಾನಂತ ಕೆಲಸ ಮಾಡ್ತೀರಾ? ಒಬ್ಬರು
ಪ್ರಾಣ ತೆಗೆಯುವಷ್ಟು ಕಟ್ಟಿಗಿಲ್ಲ ನಾನು. ನಿನಗೆ ಅಹಂಕಾರ ಜಾಸ್ತಿ, ಮೈ ತುಂಬ ನಾನೇ ನಾನೇ ಅನ್ನೋದು ತುಂಬಿಕೊಂಡದೆ. ಇದನ್ನ ಒಪ್ಕೋತೀನಿ, ಆದರೆ ಒಬ್ರು ಪ್ರಾಣ ತೆಗೆಯುವಷ್ಟು ಕ್ರೂರಿ ಅಂತ ಆ ದ್ಯಾವರೇ ಬಂದು ಹೇಳಿದ್ರು ನಾನು ಒಪ್ಕೊಳಕ್ಕಿಲ್ಲ. ಹಾಗಾದ್ರೆ ನನ್ಗೆ ಯಾಕಲ್ಲ ನಂದ್ರು ಎಲ್ಲ ಅವನಾಟಕ ಮಾಡಿಸಿ ರಾಜಾರ ಕೆಟ್ಟರೆ ಹಗ್ಗನೂ ಹಾವಾಯ್ತದೆ. ನಿನಗೆ ಈ ಹೇಳಿಕೆ ಮಾತು ಕೇಳ್ತೀಯಲ್ಲ, ಅದೇ ಅದೇ ನೀ ಮಾಡೋ ತಪ್ಪು. ಅವ್ರ ಮಾತುಗಳನ್ನು ಕೇಳಿದಾಗ ನಿನ್ನ ಬುದ್ಧಿಗೆ ಮಂಕು ಬಡೀತದೆ. ಮೊದಲು ಸರಿ ಯಾವುದು ತೆಪ್ಪು ಯಾವುದು ಅಂತ ತಿಳ್ಕೊ. ನೋಡು, ನೀನೀಗ ಅನ್ನದ ಮೇಲೆ ಕೋಪ ತೋರಿಸ್ಕೊಂಡು ಕೂತ್ಕೊಂಡ್ರೆ ನಿನ್ನ ಆರೋಗ್ಯನೇ ಹಾಳಾಗೋದು. ಈಗ ನೀನ್ ಬಿಡಬೇಕಾಗಿರೋದು ಅಹಂಕಾರನ, ಅನ್ನ ನೀರನ್ನೂ ಅಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಊಟ ಮಾಡು. ಇಷ್ಟೆಲ್ಲ ಆಗಿ ನಾನು ಮಾಡದೇ ಇರೋ ತಪ್ಪಿಗೆ ಅವಮಾನ ಅನುಭವಿಸಿದ್ದೀನಿ. ನನ್ನ ಮಗಳು ನನ್ನ ಶತ್ರು ತರ ನೋಡೊಂಟೋದ್ಲು. ನಂಗೆ ಯಾವ ಅನ್ನನೂ ಬೇಡ, ತಗೊಂಡೋಗಯ್ಯ. ಅಡುಗೆ ಆಯ್ತೆ. ಟೈ ಕನ್ವರ್ ಬೇಡಕಲ ಸ್ವಂತ ದಿವ್ಯ ದಯವಿಟ್ಟು ಬೇಡ. ಏನಂದೆ? ಏನಿಲ್ಲಪ್ಪ, ನಾ ಏನು ನೋಡಿಲ್ಲ. ಮಾವ ನನ್ನ ಮಾವ ಅಂತ ಕರೆದ. ನೀನ್ ನನ್ ಮಾವನೇ ತಾನೇ? ಇವಾಗ ಮಾವ ಅಂತ ಕರೆದಿದ್ದು ನಿಂಗೆ ಖುಷಿ ಆಯ್ತೋ ಇಲ್ವೋ ಹೇಳು. ಕೊರಿ ಕೊರಿ ಕೊರಿ, ನನಗೆ ಕರೆದಿದ್ದು ತುಂಬ ಇಷ್ಟ ಆಯ್ತು. ಮಾವ, ನಾನು ನಿಂಗೊಂದು ವಿಷಯ ಹೇಳಬೇಕು. ಹೌದೇ ನಮ್ಮಿ? ಅದು ನೀನಂದ್ರೆ ನಂಗೆ ತುಂಬ ಇಷ್ಟ.